ಸುದ್ದಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಂದರ್ಯ. ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ನಡೀತಾ ಇದೆ ಬಿಗ್ ಫೈಟ್. ಪ್ರತಿಪಕ್ಷಗಳಿಗೆ ಸವಾಲಾಗಿರುವ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ ಮುನಿರಾಜು ಗೌಡ ಕೆಲಸಕ್ಕೆ ಸಿಗುತ್ತಾ ಜನರ ಸಪೋರ್ಟ್. ಇದುವೇ ಈ ಹೊತ್ತಿನ ವಿಶೇಷ ಮುನಿ ರಾಜಕೀಯ. ಮುನಿರಾಜು ಗೌಡ ಬಿಜೆಪಿ ಯುವ ಮುಖಂಡ, ಹೋರಾಟಗಳ ಮೂಲಕ ಹೆಸರುವಾಸಿಯಾದ ನಾಯಕ. ಇದೀಗ ಮೊದಲ ಬಾರಿ ತಮ್ಮ ಅದೃಷ್ಟ ಪರೀಕ್ಷೆಗಾಗಿ ರಾಜರಾಜೇಶ್ವರಿ ವಿಧಾನಸಭಾ ಚುನಾವಣಾ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಂದಹಾಗೆ ಇವರ ಹಿನ್ನೆಲೆ ಏನು? ಜನಪ್ರತಿನಿಧಿಯಾಗಲು ಮುಂದಾಗಿರುವ ಮುನಿರಾಜು ಗೌಡ ಚುನಾವಣೆ ಎದುರಿಸಲು ಕೈಗೊಂಡಿರುವ ತಂತ್ರಗಳು ಏನು ಅನ್ನೋದರ ಫುಲ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ರಾಜ್ಯ ರಾಜಕೀಯದಲ್ಲಿ ಅಸೆಂಬ್ಲಿ ಫೈಟ್ ಶುರುವಾಗಿದೆ. ಪಕ್ಷಗಳ ಗದ್ದಲವು ಜೋರಾಗಿದೆ. ಇದೇ ಹೊತ್ತಿಗೆ ರಾಜರಾಜೇಶ್ವರಿ ನಗರದಲ್ಲಿ ದೊಡ್ಡ ದಂಗಲ್ ಶುರುವಾಗಿದೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಜಿದ್ದಾಜಿದ್ದಿನಿಂದ ಕೂಡಿರೋ ಕ್ಷೇತ್ರ. ಅಷ್ಟೇ ಅಲ್ಲ, ರಾಜ್ಯ ರಾಜಕಾರಣದಲ್ಲೇ ಪ್ರತಿಷ್ಠೆ ಇರೋ ಕ್ಷೇತ್ರ ಕೂಡ ಹೌದು. ಈ ಕ್ಷೇತ್ರ ಈಗ ಕಾಂಗ್ರೆಸ್ ಅಧಿಪತ್ಯದಲ್ಲಿದೆ. ಈ ಕ್ಷೇತ್ರವನ್ನ ತಮ್ಮದಾಗಿಸ್ಕೊಳ್ಳೋಕೆ ಕಮಲ ಹೈಕಮಾಂಡ್ ಕಟ್ಮಸ್ತ್ ಆಗಿರೋ ಫೈಲ್ವಾನನ್ನ ಅಖಾಡಕ್ಕಿಳಿಸಿದೆ. ಬಿಸಿ ರಕ್ತದ ಯುವಕನನ್ನ ಕಣಕ್ಕಿಳಿಸೋ ಮೂಲಕ ಚುನಾವಣಾ ರಣರಂಗದ ರಂಗನ್ನ ಮತ್ತಷ್ಟು ಹೆಚ್ಚಿಸಿದೆ. ಹೌದು, ಅಷ್ಟಕ್ಕೂ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಇಷ್ಟು ಗಮನ ಸೆಳೆಯೋಕೆ ಹಲವು ಕಾರಣವಿದೆ. ಅದೇನಂದ್ರೆ, ಒಂದು ಕಾಲದಲ್ಲಿ ಬೆಂಗಳೂರು ಪರ ಊರು ಅನಿಸಿದ್ದ ರಾಜರಾಜೇಶ್ವರಿ ನಗರ ಈಗ ನಗರದ ಭಾಗವಾಗಿದೆ. ಈ ರಾಜರಾಜೇಶ್ವರಿ ನಗರದಲ್ಲಿ ನೆಲೆಸೋದು ಅಂದ್ರೆ ಪ್ರತಿಷ್ಠೆಯ ವಿಷಯವಾಗ್ಬಿಟ್ಟಿದೆ. ಉಳ್ಳವರ ಊರು ಅನ್ನಿಸ್ಕೊಳ್ತಿರೋ ರಾಜರಾಜೇಶ್ವರಿ ನಗರದಲ್ಲಿ ಸೌಲಭ್ಯ ಇರುವಂತಹ ಪ್ರದೇಶಗಳ ಜೊತೆಗೆ ಹಳ್ಳಿಗಳಿಗಿಂತಲೂ ಕಡಿಯದಾದ ಬದುಕು ಕೂಡ ಕಾಣಬಹುದು. ಇಂಥ ಬೆಂಗಳೂರಿನ ರಾಜರಾಜೇಶ್ವರಿ ಕ್ಷೇತ್ರ ಅಂದ್ರೆ ಬಹುಶಃ ಈಗ ಗೊತ್ತಿಲ್ಲದೆ ಇರೋರು ಯಾರೂ ಇರ್ಲಿಕ್ಕಿಲ್ಲ. ರಾಜಧಾನಿಯಲ್ಲಿರೋ ಈ ಕ್ಷೇತ್ರ ಚುನಾವಣಾ ಜಿದ್ದಾಜಿದ್ದಿನಿಂದ ವರ್ಲ್ಡ್ ಫೇಮಸ್. ಸಾಕಷ್ಟು ಸಿನಿಮಾ ತಾರೆಯರು, ರಾಜಕಾರಣಿಗಳು ಅಷ್ಟೇ ಅಲ್ಲ, ಮೊದಲ ಬಾರಿಗೆ ಅಸೆಂಬ್ಲಿ ಎಲೆಕ್ಷನ್ಗೆ ಸ್ಪರ್ಧಿಸೋಕೆ ಮುಂದಾಗಿರೋರು ಕೂಡ ಇದೇ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಗಾದ್ರೆ ಇಷ್ಟೊಂದು ಆಕಾಂಕ್ಷಿಗಳು ಈ ಕ್ಷೇತ್ರದ ಮೇಲೆ ಒಲವು ತೋರಿಸ್ತಿರೋದಕ್ಕೆ ಕಾರಣ ಏನು? ಈ ಕ್ಷೇತ್ರದಲ್ಲಿ ಅಂಥದ್ದೇನಿದೆ ಅನ್ನೋ ಕುತೂಹಲ ನಿಮಗೂ ಇರಬಹುದು. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮೇಲ್ನೋಟಕ್ಕೆ ಅಬ್ಬರದ ಪ್ರಚಾರ ಕಾಣಿಸ್ತಿದ್ರೂ ರಾಜಕೀಯದ ಕ್ಷೇತ್ರದಾದ್ಯಂತ ರಾಜಕೀಯ ಲೆಕ್ಕಾಚಾರಗಳು ಜೋರಾಗಿವೆ. ಕೊನೆಯವರೆಗೂ ಇಂಥವರೇ ಗೆಲುವು ಅಂತ ಹೇಳಲು ಸಾಧ್ಯವಿಲ್ಲ. ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಬಿಎಂಪಿಯ 7 ವಾರ್ಡ್ಗಳಿದ್ದು ಅದರಲ್ಲಿ ಲಕ್ಷ್ಮೀದೇವಿ ನಗರ, ಕೊಟ್ಟಿಗೆಪಾಳ್ಯ ಮತ್ತು ರಾಜರಾಜೇಶ್ವರಿ ನಗರದಲ್ಲಿ ಬಿಜೆಪಿ ಸದಸ್ಯರಿದ್ದಾರೆ. ಯಶವಂತಪುರ, ಎಚ್ಎಂಟಿ ಲೇಔಟ್, ಜಾಲಹಳ್ಳಿ ಮತ್ತು ಜೆಪಿ ಪಾರ್ಕ್ ವಾರ್ಡ್ ಇದೆ. ಈ ಹಿಂದೆ ಇದ್ದ ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರ ಈಗ ರಾಜರಾಜೇಶ್ವರಿ ಕ್ಷೇತ್ರವಾಗಿ ಎರಡನೇ ಬಾರಿ ಚುನಾವಣೆ ಎದುರಿಸುತ್ತಿದೆ. ಉತ್ತರಹಳ್ಳಿ ಕ್ಷೇತ್ರದಿಂದ 1985, 1994 ಮತ್ತು 2008 ಈಗಾಗಲೇ 3 ಬಾರಿ ಶಾಸಕರಾಗಿ ಮತ್ತು 1998 ಕನಕಪುರ ಲೋಕಸಭಾ ಕ್ಷೇತ್ರದಿಂದ 1 ಬಾರಿ ಸಂಸದರೂ ಆಗಿದ್ದ ಎಂ ಶ್ರೀನಿವಾಸ್ ಬಿಜೆಪಿಗೆ ಆಯ್ಕೆಯಾಗಿದ್ರು. ಆದರೆ ಈ ಬಾರಿ ಬಿಜೆಪಿಯ ಅಭ್ಯರ್ಥಿಯಾಗಿ ಅದೃಷ್ಟ ಪರೀಕ್ಷೆಗೆ ಮುನಿರಾಜು ಗೌಡ ಅವರು ಕಣಕ್ಕಿಳಿದಿದ್ದಾರೆ. ಮುನಿರಾಜು ಗೌಡ ಬಿಜೆಪಿಯ ಯುವ ಮುಖಂಡರಲ್ಲಿ ಪ್ರಮುಖರು. ರಾಜ್ಯ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿ ಮಾಡಿದ ಹೋರಾಟಗಳೇ ಇವರ ಶ್ರೀರಕ್ಷೆ.
ಸರ್ಕಾರದ ವಿರುದ್ಧ ಉಗ್ರ ಸ್ವರೂಪದ ಹೋರಾಟಗಳನ್ನ ರೂಪಿಸಿದವರು. ಆ ಮೂಲಕ ಪಕ್ಷದಲ್ಲಿ ತಮ್ಮ ಸಾಮರ್ಥ್ಯ ಸಾಬೀತುಪಡಿಸಿದವರು. ಇಂಥ ದಿಟ್ಟ ಹೋರಾಟಗಾರ ಪಿ ಮುನಿರಾಜು ಗೌಡ ಈಗ ನೇರವಾಗಿ ಶಾಸನಸಭೆ ಪ್ರವೇಶಿಸಲು ಬಯಸುತ್ತಿದ್ದಾರೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ಪ್ರಥಮ ಲಿಸ್ಟಲ್ಲಿ 72 ಜನ ಏನು ಘಟಾನುಘಟಿಗಳು ನಮ್ಮ ಈಗಿನ ಶಾಸಕರು ಮತ್ತು ಮಾಜಿ ಶಾಸಕರು ರಾಜ್ಯ ಮಟ್ಟದ ನಾಯಕರ ಜೊತೆಗೆ ಈ ವ್ಯಕ್ತಿ ಹೆಸರು ಬರಬೇಕು ಅಂದರೆ ಅವರು ಯಾವ ರೀತಿ ಲೋಕಲಲ್ಲಿ ಸಾರ್ವಜನಿಕವಾಗಿ ಅಭಿಪ್ರಾಯ ಸಂಗ್ರಹಣೆ ಮಾಡಿ ಇವ್ರು ಕೊಟ್ಟಿರೋಂಥ ಸುಮ್ಮ ಸುಮ್ಮನೆ ಯಾವುದು ಕೊಡೋದಲ್ಲ. ನಾವು ಒಂದು ಎಲ್ಲ ಮೀಟಿಂಗಲ್ಲೂ ಒಂದು ಅಮಿತ್ ಶಾಗೆ ರೀಚ್ ಆಗೋ ಥರ ಇಲ್ಲಿ ನಮ್ಮ ಕಷ್ಟಗಳು ಏನು ದೌರ್ಜನ್ಯಗಳು ಅದನ್ನೆಲ್ಲ ನಾವು ನಮ್ಮ ಪಾರ್ಟಿ ಆಫೀಸಲ್ಲಿ ನಾವು ಹೇಳ್ಕೊಂಡಿರೋದ್ರಿಂದ ನಮಗೊಂದು ಸೂಕ್ತವಾದ ಅಭ್ಯರ್ಥಿ ಒಂದು ಯೂತ್ ಐಕಾನು ಇವತ್ತು ಯಾವುದೇ ನಿರೀಕ್ಷೆಗಳು ಇಲ್ಲದೆ ಜನಗಳಿಂದ ಕೆಲಸ ಮಾಡೋಕ್ಕೆ ಬಂದು ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅಂತ ಒಂದೇ ವಿಷನ್ ಇಟ್ಕೊಂಡು ಬಂದಿರೋ ಅಂಥ ಅಭ್ಯರ್ಥಿ ನಮ್ಗೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಕಮಲ ಪಡೆಯ ಯಂಗ್ ಲೀಡರ್ ಹಿನ್ನೆಲೆಯನ್ನ ನೋಡೋದಾದ್ರೆ 1978 ಪಾಪಣ್ಣ ಗೌಡ ಮತ್ತು ಮಂಜುಳಾರ ಪುತ್ರನಾಗಿ ಮುನಿರಾಜು ಗೌಡ ಜನಿಸಿದ್ರು. ಮುನಿರಾಜು ಗೌಡ ಮೂಲತಃ ಕೃಷಿಕ ಕುಟುಂಬದಿಂದ ಬಂದಿದ್ರು. ಚಿಕ್ಕಂದಿನಿಂದಲೂ ಬಹಳ ಚೂಟಿ ಇರೋ ಹುಡುಗ. ಸಣ್ಣ ವಯಸ್ಸಿನಿಂದಲೇ ನಾಯಕತ್ವದ ಗುಣಗಳನ್ನ ಮೈಗೂಡಿಸ್ಕೊಂಡು ಬೆಳೆದವರು ಇವರು. ಮುನಿರಾಜು ಗೌಡ ಶಿಸ್ತಿನ ಯುವಕ. ಆ ಶಿಸ್ತನ್ನ ಅವರಿಗೆ ಕಲಿಸಿದ್ದು ಎನ್ಸಿಸಿ. ಹೌದು, ಎನ್ಸಿಸಿನ ಹಲವಾರು ಕ್ಯಾಂಪ್ಗಳಲ್ಲಿ ಭಾಗವಹಿಸಿರುವ ಮುನಿರಾಜು ಬೇಸಿಕ್ ಲೀಡರ್ಶಿಪ್ ಕ್ಯಾಂಪ್ನಲ್ಲಿ ಪಾಲ್ಗೊಂಡು ಶೂಟಿಂಗ್ನಲ್ಲಿ ದೇಶಕ್ಕೆ ಮೊದಲ ಸ್ಥಾನ ಪಡೆದವರು. ಆಗ್ಲೇ ಒಂದು ಕ್ರಾಂತಿಯ ಬೀಜ ಮುನಿರಾಜು ಗೌಡ ಮನಸ್ಸಿನಲ್ಲಿ ಹುಟ್ಟಿತ್ತು. ಆದರೆ ಅದು ಅಷ್ಟು ತೀವ್ರತೆಯನ್ನ ಸೃಷ್ಟಿಸಿರಲಿಲ್ಲ. ನಂತರ ಕೃಷಿ ಕ್ಷೇತ್ರದಲ್ಲಿಯೇ ಏನಾದರೂ ಸಾಧನೆ ಮಾಡಬೇಕು ಅನ್ಕೊಂಡ ಗೌಡರು ರಾಜ್ಯಶಾಸ್ತ್ರದಲ್ಲಿ ಎಂಎ ಪದವಿಯನ್ನ ಪಡೀತಾರೆ. ಕೃಷಿಯಲ್ಲಿ ವಿವಿಧ ಪ್ರಯೋಗಗಳನ್ನ ಮಾಡೋಕೆ ಪ್ರಾರಂಭಿಸ್ತಾರೆ. ಪದವಿ ಪಡೆದು ಕೃಷಿ ಕ್ಷೇತ್ರದಲ್ಲಿ ಪ್ರಯೋಗಗಳನ್ನ ಮಾಡ್ತಾ ಇದ್ದ ಹುಡುಗ ಬೀದಿಗಿಳಿದು ಪ್ರತಿಭಟಿಸೋಕೆ ಪ್ರಾರಂಭಿಸಿದ್ದು ಹೇಗೆ ಅಂತೀರಾ? ಹೇಳ್ತೀವಿ ಚಿಕ್ಕದೊಂದು ಬ್ರೇಕ್ನ ನಂತರ. ಓದ್ಕೊಂಡು ಪದವಿ ಪಡೆದು ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಿದ್ದ ಈ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ ಬಿಜೆಪಿಯ ಕಡೆ ಹೇಗೆ ವಾಲ್ತಾರೆ, ಅಲ್ಲಿ ಯಾವೆಲ್ಲ ಹೋರಾಟ ಮಾಡ್ತಾರೆ ಗೊತ್ತಾ? ನೀವೇ ನೋಡಿ ಬನ್ನಿ. ಜೀವನದಲ್ಲಿ ಏನೇ ಒಂದು ತಿರುವು ಕಂಡ್ರು ಅದಕ್ಕೆ ಒಂದು ಬಲವಾದ ಕಾರಣ ಇರುತ್ತೆ. ಆ ಸನ್ನಿವೇಶ ಮುನಿರಾಜು ಗೌಡರ ಜೀವನದಲ್ಲಿಯೂ ನಡೆಯುತ್ತೆ. ಮುನಿರಾಜು ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಸಾಮಾನ್ಯ ಯುವಕರಂತೆ ಪದವಿ ಮುಗಿಸಿ ತಮ್ಮಿಷ್ಟದ ಕೆಲಸದಲ್ಲಿ ಪ್ರಯೋಗಗಳನ್ನ ಮಾಡ್ತಾ ಜೀವನ ದುಡಿದಿರ್ತಾರೆ. ಸ್ವಾಭಾವಿಕವಾಗಿ ಓದಿನ ಅಭಿರುಚಿಯನ್ನ ಹೊಂದಿದ್ದ ಗೌಡರ ಕಣ್ಣಿಗೆ ಲೇಖಕ ಬಾಬು ಕೃಷ್ಣ ಮೂರ್ತಿಯವರು ಬರೆದ ಅಜೇಯ ಅನ್ನೋ ಪುಸ್ತಕ ಬೀಳುತ್ತೆ. ಆ ಒಂದು ಪುಸ್ತಕ ಮುನಿರಾಜು ಗೌಡರ ಇಡೀ ಜೀವನದ ದಿಕ್ಕನ್ನೇ ಬದಲಿಸ್ಬಿಡುತ್ತೆ. ಚಂದ್ರಶೇಖರ್ ಆಜಾದ್ರ ಜೀವನ ಚರಿತ್ರೆಯ ಕುರಿತ ಅಜೇಯ ಪುಸ್ತಕವನ್ನ ಓದಿದ ಮುನಿರಾಜು ಗೌಡರ ಜೀವನ ಮತ್ತೊಂದು ತಿರುವನ್ನ ಪಡೆದುಕೊಳ್ಳುತ್ತೆ. ನನ್ನ ಸಾರ್ವಜನಿಕ ಜೀವನ ಬಾಬು ಕೃಷ್ಣಮೂರ್ತಿಯವರು ಬರೆದಿರುವಂಥ ಅಜೇಯ ಎನ್ನುವಂಥ ಪುಸ್ತಕವನ್ನು ಓದಿ ಚಂದ್ರಶೇಖರ್ ಆಜಾದ್ರವರ ಜೀವನ ಚರಿತ್ರೆ ಆ ಪುಸ್ತಕ ಓದಿದ ನಂತರ ಸಮಾಜದ ಚಿಂತನೆಯನ್ನು ಮಾಡುವಂಥ ಕೆಲಸ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ನನಗೆ ಕಾಣಿಸಿದ್ದು ಸಮಾಜದ ಕೆಲಸ ಮಾಡಬೇಕು ಅಂತಂದರೆ ಏನಾದರೂ ಒಂದು ಸಂಸ್ಥೆಯ ಜೊತೆಗೆ ಜೋಡಿಸ್ಕೊಬೇಕು ಅಂತ.
ಚಂದ್ರಶೇಖರ್ ಆಜಾದ್ರ ಜೀವನ ಚರಿತ್ರೆಯಿಂದ ಸ್ಫೂರ್ತಿಗೊಂಡ ಮುನಿರಾಜು ಗೌಡ ಸಮಾಜದ ಕುರಿತು ಚಿಂತನೆ ಮಾಡೋಕೆ ಪ್ರಾರಂಭಿಸ್ತಾರೆ. ಈ ಭೂಮಿ ಮೇಲೆ ಹುಟ್ಟು ಬಂದ ಮನುಷ್ಯರು ಈ ಭೂತಾಯಿಗಾಗಿ ಏನಾದರೂ ಸೇವೆ ಮಾಡಬೇಕು, ದೇಶ ಸೇವೆ ಮಾಡಿ ಭೂತಾಯಿಯ ಋಣ ತೀರಿಸಬೇಕು ಅಂತ ಯೋಚಿಸ್ತಾರೆ. ಕೇವಲ ಯೋಚನೆ ಮಾಡುವುದಷ್ಟೇ ಅಲ್ಲ, ಸೈನಿಕನಾಗಿ ದೇಶ ಸೇವೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೂ ಬರ್ತಾರೆ. ದೇಶ ಸೇವೆ ಮಾಡಬೇಕು ಅಂದರೆ ಸೈನಿಕನಾಗಿ ಮಾಡಬೇಕು ಎಂದೇನಿಲ್ಲ, ಜನಪರ ನಿಂತು ಕೆಲಸ ಮಾಡಿದ್ರೂ ಕೂಡ ಅದು ದೇಶ ಸೇವೆಯೇ ಅಂತ ಅವರ ಪರಿಚಯಸ್ಥರೊಬ್ರು ಇವರಿಗೆ ಸಲಹೆ ನೀಡ್ತಾರೆ. ಜನಸೇವೆ ಮಾಡಬೇಕು ಅಂದರೆ ಅದು ಒಬ್ಬನಿಂದಲೇ ಮಾಡುವ ಕೆಲಸ ಅಲ್ಲ, ಒಂದು ಸಂಘದ ಮೂಲಕ ಮುಂದುವರೆದ್ರೆ ಮಾತ್ರ ಸಾಧ್ಯ ಅನ್ನೋದನ್ನ ಮನಗಂಡ ಮುನಿರಾಜು ಗೌಡ 1992 ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸೇರ್ತಾರೆ. ಜನಸೇವೆಯೇ ಜನಾರ್ದನ ಸೇವೆ ಅಂತ ಹಗಲು ರಾತ್ರಿ ಎನ್ನದೇ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ. ಎಲ್ಲಿ ಏನೇ ಸಮಸ್ಯೆ ಅಂತ ಕಂಡ್ರು ತಕ್ಷಣ ಬೆಂಬಲಕ್ಕೆ ನಿಂತು ಧ್ವನಿ ಎತ್ತುತ್ತಾರೆ. ಆಳು ಸರ್ಕಾರದ ಅನ್ಯಾಯಗಳನ್ನ ಎತ್ತಿ ಹಿಡಿದು ಯಾತ್ರೆಗಳ ಮೇಲೆ ಯಾತ್ರೆಗಳನ್ನ ಮಾಡಲು ಪ್ರಾರಂಭಿಸ್ತಾರೆ. ಸಾವಿರಾರು ಯುವ ಕಾರ್ಯಕರ್ತರನ್ನ ಒಗ್ಗೂಡಿಸ್ತಾರೆ. ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ಜನರ ಸಮಸ್ಯೆ ವಿರುದ್ಧ ಹೋರಾಡ್ತಾರೆ. ಸಮಾಜಕ್ಕೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಮಾಡುವಂತ ಕೆಲಸಕ್ಕೂ ಒಬ್ಬ ಹಣವಂತನಾಗಿ ಮಾಡುವಂಥ ಕೆಲಸಕ್ಕೂ ವ್ಯತ್ಯಾಸ ಇರುತ್ತೆ. ಸರ್ಕಾರದ ಅನುದಾನವನ್ನು ತೆಗೆದುಕೊಂಡು ಬಂದು ಸಾರ್ವಜನಿಕರ ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಸಿಗುವಂಥ ಗೌರವ ಅತ್ಯಂತ ಹೆಚ್ಚಾಗಿರುತ್ತೆ. ಆ ನಿಟ್ಟಿನಲ್ಲಿ ನನಗೆ ಗಮನಿಸಿದ್ದು ಸಾರ್ವಜನಿಕ ಜೀವನದಲ್ಲಿ ಸಮಾಜದ ಏನಾದರೂ ಕೆಲಸ ಮಾಡಬೇಕು ಅಂದರೆ ಒಂದು ಜನಪ್ರತಿನಿಧಿ ಆದರೆ ಮಾತ್ರ ಇದು ಸಾಧ್ಯ ಅನ್ನೋವಂಥ ಒಂದು ಇದನ್ನು ನಾನು ತಿಳ್ಕೊಂಡೆ. ಮುನಿರಾಜು ಗೌಡರ ನಾಯಕತ್ವದ ಗುಣ ಯಾರನ್ನೂ ಬೆರಗುಗೊಳಿಸದೆ ಬಿಡಲಿಲ್ಲ. ಪಕ್ಷದ ಘಟಾನುಘಟಿ ನಾಯಕರು ಗೌಡರ ಕಾರ್ಯವೈಖರಿಯತ್ತ ತಿರುಗಿ ನೋಡುವಂತೆ ಮಾಡುತ್ತೆ. ಅವರ ಶ್ರಮಕ್ಕೆ ತಕ್ಕಂತೆ 2013 ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. ನಂತರ 2014 ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರೆ. ಈ ಚುನಾವಣೆಯಲ್ಲಿ ಒಟ್ಟು 4,21,243 ಮತಗಳನ್ನು ಪಡೆಯುವ ಮೂಲಕ ಎರಡನೇ ಸ್ಥಾನವನ್ನು ಗಿಟ್ಟಿಸಿಕೊಳ್ತಾರೆ. ಕೃಷಿ ಕುಟುಂಬದಿಂದ ಬಂದ ಯುವಕ ಸಂಘಟನೆಗಳಲ್ಲಿ ಕೆಲಸ ಮಾಡಿ ನಂತರ ಲೋಕಸಭೆ ಚುನಾವಣೆಯಲ್ಲಿ ಎರಡನೇ ಸ್ಥಾನ ಪಡೆಯೋದು ಅಂದರೆ ಅದು ಅಷ್ಟು ಸುಲಭದ ಮಾತಲ್ಲ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ಅವಕಾಶವನ್ನು ನಮ್ಮ ಕೇಂದ್ರದ ನಾಯಕತ್ವ ಕೊಟ್ಟಿತ್ತು. ಇಡೀ ರಾಜ್ಯದಲ್ಲೇ ಅತ್ಯಂತ ಕಿರಿಯ ವಯಸ್ಸಿನ ಒಬ್ಬ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೆ. ಸುಮಾರು 4.5 ಲಕ್ಷದಷ್ಟು ಓಟನ್ನು ತೆಗೆದುಕೊಂಡಿದ್ದೆ. ಸೋಲನ್ನೇ ಪಣವಾಗಿ ತೆಗೆದುಕೊಂಡ ಮುನಿರಾಜು ಗೌಡ ಇನ್ನಷ್ಟು ಕೆಲಸ ಮಾಡೋಕೆ ಪ್ರಾರಂಭಿಸ್ತಾರೆ. ಕ್ಷೇತ್ರದ ಜನರಿಗಾಗಿ ಹಗಲು ರಾತ್ರಿ ಎನ್ನದೇ ಶ್ರಮ ವಹಿಸಿ ದುಡಿದಿದ್ದಾರೆ. ಇವರ ಕಾರ್ಯವೈಖರಿಯನ್ನ ಮೆಚ್ಚಿದ ಪಕ್ಷದ ನಾಯಕರು ಇದೀಗ ಅವರಿಗೆ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಜನನಾಯಕನಾಗಲು ಹೊರಟಿರುವ ಮುನಿರಾಜು ಗೌಡ ಇದುವರೆಗೂ ಮಾಡಿರೋ ಸಾಧನೆಗಳೇನು ಅನ್ನೋದನ್ನ ನೋಡುವುದಾದ್ರೆ, ರಾಜ್ಯದ 30 ಜಿಲ್ಲೆಗಳಲ್ಲಿ ಪ್ರವಾಸ, ಸಭೆ ಮತ್ತು ಯುವ ಸಮಾವೇಶಗಳಲ್ಲಿ ಭಾಗಿ. 2014 ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋ ಮೂಲಕ ರಾಜ್ಯದಲ್ಲಿ ಸ್ಪರ್ಧಿಸಿದ ಎಲ್ಲಾ ಅಭ್ಯರ್ಥಿಗಳಿಗಿಂತ ಅತಿ ಕಿರಿಯ ಅಭ್ಯರ್ಥಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ರಾಜ್ಯದ ಉದ್ದಗಲಕ್ಕೂ ಸಂಘಟನೆ ಬಲಪಡಿಸೋ ನಿಟ್ಟಿನಲ್ಲಿ ವಿವೇಕಾನಂದ ಯುವ ಚೈತನ್ಯ ರಥಯಾತ್ರೆ ಆಯೋಜನೆ ಮಾಡ್ತಾರೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಶಾಶ್ವತ ನೀರಾವರಿ ಯೋಜನೆಗಾಗಿ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನ ಮಾಡಿದ್ರು. ಭಾರತದ ಮಾಜಿ ಉಪ ಪ್ರಧಾನಮಂತ್ರಿ ಎಲ್ಕೆ ಅಡ್ವಾಣಿ ನಡೆಸಿದ ಜನಚೇತನ ಯಾತ್ರೆಯಲ್ಲಿ ನಿರ್ವಹಣಾ ತಂಡದ ಸದಸ್ಯನಾಗಿ ದೇಶದಾದ್ಯಂತ ಪಾದಯಾತ್ರೆ ನಡೆಸಲಾಗುತ್ತೆ. ಇದೇ ವೇಳೆ 30,000 ಯುವಕರನ್ನ ಉದ್ದೇಶಿಸಿ ಮಾಡಿದ ಭಾಷಣ ಎಲ್ಲರನ್ನೂ ಆಕರ್ಷಿಸುವಂತೆ ಮಾಡುತ್ತೆ. ಸ್ವಚ್ಛ ರಾಜರಾಜೇಶ್ವರಿ ನಗರ ವಿಧಾನಸಭಾ ನಿರ್ಮಾಣ ಎಂಬ ಕನಸಿನೊಂದಿಗೆ ಪ್ರತಿ ಬೂತ್ ಮಟ್ಟದಲ್ಲೂ ಅರಿವು ಮೂಡಿಸೋದು. ವಿವೇಕಾನಂದ ಯುವ ವೇದಿಕೆ ಅಧ್ಯಕ್ಷರಾಗಿ ಅನೇಕ ಜನಪರ ಕೆಲಸ ಮಾಡುವುದು.
ಬೆಳೆ ನಷ್ಟದಿಂದ ಆತ್ಮಹತ್ಯೆ ಮಾಡಿಕೊಂಡ ರೈತರ ಮನೆಗಳಿಗೆ ಯಾತ್ರೆ ನಡೆಸಿ ಸಾಂತ್ವನ ಮಾಡುವುದು. ಖೇಲಿಗ ಯುವ ಜೀತೆಗ ಭಾರತ್ ಯೋಜನೆ ಮೂಲಕ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿ ಉತ್ತೇಜಿಸೋದು. ಡಿಕೆ ರವಿ ಹತ್ಯೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯಿಸಿ ಕೋಲಾರದಿಂದ ಬೆಂಗಳೂರುವರೆಗೆ ಬೈಕ್ ರ್ಯಾಲಿ ಮಾಡಿ ಸೂಕ್ತ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸ್ತಾರೆ. ಇದಿಷ್ಟು ಬಿಜೆಪಿಯ ಯುವ ನಾಯಕ ಮುನಿರಾಜು ಗೌಡ ಅವರ ಹೋರಾಟದ ಸಾಧನೆಗಳಾದರೆ, ಜನಪರವಾಗಿಯೂ ಸಾಕಷ್ಟು ಹೋರಾಟ ಮಾಡಿ ಸಾಕಷ್ಟು ಬದಲಾವಣೆ ತರಲು ಪಣತೊಟ್ಟಿದ್ರು. ಒಬ್ಬ ಸಾಮಾನ್ಯ ಯುವಕನಾಗಿ ವಿದ್ಯಾರ್ಥಿಯಾಗಿ ಹೋರಾಟದ ಹಾದಿಯಲ್ಲಿ ಸಾಗಿದವರು ಇಂದು ವಿಧಾನಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿ ಅಂದ್ರೆ ಇನ್ನೂ ಹಲವಾರು ಸಾಧನೆ ಮಾಡದಿರಲು ಸಾಧ್ಯನೇ ಇಲ್ಲ. ಹಾಗಾದ್ರೆ ಆ ಕಾರ್ಯಕ್ರಮಗಳೇನು, ಸಾಧನೆಗಳೇನು ನೋಡೋಣ ಮತ್ತೊಂದು ಬ್ರೇಕ್ನ ನಂತರ. ವಿದ್ಯಾರ್ಥಿ ಜೀವನದಲ್ಲಿಯೇ ನಾಯಕತ್ವ ಗುಣ ಮೈಗೂಡಿಸಿಕೊಂಡ ಈ ಯುವ ನೇತಾರ ಮುಂದೆ ಮಾಡಿದ ಹೋರಾಟಗಳು, ಜನರಿಗಾಗಿ ಹೋರಾಡಿದ ಘಟನೆಗಳೇ ಇಂದು ರಾಜರಾಜೇಶ್ವರಿ ನಗರದಂತಹ ಪ್ರತಿಷ್ಠಿತ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗುವಂತೆ ಮಾಡಿದೆ. ಹಾಗಾದ್ರೆ ಮುನಿರಾಜುಗೌಡ ಮಾಡಿರುವ ಇನ್ನಷ್ಟು ಸಾಧನೆಗಳೇನು ನೋಡೋಣ ಬನ್ನಿ. ಮುನಿರಾಜು ಗೌಡ ಸ್ನೇಹಜೀವಿ, ಸರಳ ಯೋಜನೆ ಮತ್ತು ತಂತ್ರಗಾರಿಕೆಗಳ ಮೂಲಕ ಜನರಿಗೆ ಹತ್ತಿರವಾದವರು. ಸಂಬಂಧಗಳ ಮೂಲಕ ಸಂಘಟನೆ ಅನ್ನೋ ತತ್ವದಲ್ಲಿ ನಂಬಿಕೆ ಇಟ್ಟವರು. ಹಾಗಾಗಿ ಯುವ ಮೋರ್ಚಾ ಪದಾಧಿಕಾರಿಗಳ ಕುಟುಂಬದ ಸದಸ್ಯರನ್ನ ಒಂದೇ ವೇದಿಕೆಯಲ್ಲಿ ತಂದು ಅವರಿಗಾಗಿ ಕಾರ್ಯಕ್ರಮವನ್ನ ಆಯೋಜಿಸಿದ್ರು. ಬಿಜೆಪಿಯ ಹಿರಿಯ ಮುಖಂಡರನ್ನ ಆ ಕಾರ್ಯಕ್ರಮಕ್ಕೆ ಕರೆತಂದು ಅನೌಪಚಾರಿಕವಾಗಿ ಮಾತುಕತೆ ನಡೆಸುವಂತೆ ಮಾಡಿದ್ರು. ಆ ಮೂಲಕ ಒಬ್ಬ ಕಾರ್ಯಕರ್ತರ ಕುಟುಂಬದ ಸದಸ್ಯರು ಮತ್ತೊಬ್ಬ ಕಾರ್ಯಕರ್ತರ ಕುಟುಂಬದ ಸದಸ್ಯರ ನಡುವೆ ಸ್ನೇಹ ಹುಟ್ಟುವಂತೆ ಮಾಡಿದ್ರು. ಭಾರತೀಯ ಸಂಸ್ಕೃತಿ ಕಾಪಾಡಬೇಕು, ಅದು ಅಳಿವಿನ ಹಂಚಿಗೆ ಹೋಗಬಾರದು ಅನ್ನೋ ನಿಟ್ಟಿನಲ್ಲಿ ಮನೆ ಮನೆಗೆ ಭಾರತೀಯ ಸಂಸ್ಕೃತಿ ಎಂಬ ಜಾಗೃತಿ ಕಾರ್ಯಕ್ರಮಕ್ಕೆ ಮುಂದಾಗ್ತಾರೆ. ದ್ವಾದಶಿ ಹಬ್ಬದಂದು 25,000 ಹೆಚ್ಚು ಮನೆಗಳಿಗೆ ಹೋಗಿ ತುಳಸಿಯನ್ನ ಹಂಚ್ತಾರೆ. ಆ ಮೂಲಕ ತುಳಸಿ ಹಬ್ಬದ ಮಹತ್ವವನ್ನ ಜನರಿಗೆ ಸಾರ್ತಾರೆ. ಅದಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರ ಜಯಂತಿ ಅಂಗವಾಗಿ ಬೆಂಗಳೂರಿನ ಜಯನಗರದಿಂದ ಬಸವನಗುಡಿ ವಿವೇಕಾನಂದ ಪ್ರತಿಮೆವರೆಗೆ ಪಂಜಿನ ಮೆರವಣಿಗೆ ನಡೆಸ್ತಾರೆ. ಕೇಂದ್ರ ಸಚಿವ ಅನಂತಕುಮಾರ್, ಮಾಜಿ ಡಿಸಿಎಂ ಅಶೋಕ್ ಬೆಂಬಲದೊಂದಿಗೆ 2,000 ಹೆಚ್ಚು ಯುವಕರನ್ನ ಮೆರವಣಿಗೆಯಲ್ಲಿ ಸೇರಿಸುವ ಮೂಲಕ ಸೈ ಅನಿಸಿಕೊಳ್ತಾರೆ. ಮುನಿರಾಜುಗೌಡ ಅಧ್ಯಕ್ಷತೆಯ ಅವಧಿಯಲ್ಲಿ ಸಾಕಾರವಾದ ಒಂದು ಪ್ರೇರಣೆಯ ಕಾರ್ಯ ಅಂದ್ರೆ ಗೊರಟ ಸ್ಮಾರಕವನ್ನ ನಿರ್ಮಾಣ ಮಾಡಿತು. ದಕ್ಷಿಣ ಭಾರತದ ಜಲಿಯನ್ ವಾಲಾ ಬಾಗ್ ಕ್ರಾಂತಿ ಭೂಮಿ ಗೊರಟ ಇಂಧನ ಜಿಲ್ಲೆ ಬಸವ ಕಲ್ಯಾಣ ಗ್ರಾಮದ ಒಂದು ಸುಸಂಸ್ಕೃತ ಗ್ರಾಮ. ಸಮೃದ್ಧ ಸಾಂಸ್ಕೃತಿಕ ಪರಂಪರೆ ಹೊಂದಿರುವ ಇದು ಕಲ್ಯಾಣ ಚಾಲುಕ್ಯರ ಸಾಂಸ್ಕೃತಿಕ ರಾಜಧಾನಿಯಾಗಿ ಹೆಸರು ಪಡೆದಿತ್ತು. ಆಗಸ್ಟ್ 15, 1947 ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಬೀದರ್, ಗುಲ್ಬರ್ಗಾ, ರಾಯಚೂರು ಜಿಲ್ಲೆಗಳು ಹೈದರಾಬಾದ್ ನಿಜಾಮನ ಸಂಸ್ಥಾನದಲ್ಲಿ ಇದ್ವು. ಇದರಿಂದ ದೇಶದ ಸ್ವಾತಂತ್ರ್ಯಕ್ಕೆ ನಿಜಾಮನ ವಿರುದ್ಧ ಮತ್ತೊಂದು ಹೋರಾಟ ಮಾಡಬೇಕಾಯಿತು. ಹೀಗಾಗಿ ಹೈದರಾಬಾದ್ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿದಾರರು ತಮ್ಮ ಪ್ರಾಣವನ್ನ ಮುಡಿಪಾಗಿಡುತ್ತಾರೆ. ಇವರ ನೆನಪಾರ್ಥವಾಗಿ ಮುನಿರಾಜು ಗೌಡ ನೇತೃತ್ವದ ಬಿಜೆಪಿ ಯುವ ಮೋರ್ಚಾ ಹುತಾತ್ಮರ ಸ್ಮಾರಕವನ್ನ ನಿರ್ಮಾಣ ಮಾಡ್ತಾರೆ. ಅಷ್ಟೇ ಅಲ್ಲ, ದೇಶದ ಏಕೀಕರಣದ ರೂವಾರಿ ಸರ್ದಾರ್ ವಲ್ಲಭಾಯಿ ಪಟೇಲ್ರ ನೆನಪಾರ್ಥವಾಗಿ ಒಂದು ಪುತ್ಥಳಿಯನ್ನು ಸ್ಥಾಪಿಸ್ತಾರೆ. ಗೊರಟ ಹುತಾತ್ಮ ಸ್ಮಾರಕ ನಿರ್ಮಾಣ ವೇಳೆ ಯುವ ಮೋರ್ಚಾದ ಪ್ರತಿಯೊಬ್ಬ ಕಾರ್ಯಕರ್ತನೂ ಭಾಗವಹಿಸುವಂತೆ ಮಾಡಿದ ಹೆಗ್ಗಳಿಕೆ ಇವರಿಗೆ ಸೇರುತ್ತೆ. ರಥಯಾತ್ರೆ ಅಂತೇಳಿ, ಯುವ ಚೈತನ್ಯ ಯಾತ್ರೆ ಅಂತೇಳಿ ಬೆಳಗಾವಿಯಿಂದ ಬೆಂಗಳೂರಿನವರೆಗೂ ಸುಮಾರು 1,120 ಕಿಲೋಮೀಟ್ರ್ಗಿಂತ ಹೆಚ್ಚು ದೂರವನ್ನು
ನಾವು ರಥಯಾತ್ರೆಯ ಮುಖಾಂತರವಾಗಿ ಕ್ರಮಿಸಿದ್ವಿ. ಬಂದಂಥ ಎಲ್ಲ ಜಿಲ್ಲೆಗಳಲ್ಲೂ ಸಹ ತಾಲೂಕಿನಲ್ಲೂ ಶಕ್ತಿ ಕೇಂದ್ರದವರೆಗೂ ಹೋಗಿ ಯುವಕರಲ್ಲಿ ಪ್ರೇರಣೆಯನ್ನು ಕೊಡುವಂತಹ ಒಂದಷ್ಟು ವಿಚಾರಗಳನ್ನ ತಿಳಿಸುವಂಥ ಕೆಲಸ ಮಾಡಿದ್ವಿ. ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಸಹ ನಾವು ಮಾಡಿದ್ವಿ. ಅಭಿವೃದ್ಧಿಯ ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಿರುವ ಮುನಿರಾಜು ಗೌಡರ ಕಾರ್ಯವೈಖರಿ ಕುರಿತು ಸಹಪಾಠಿಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜನಸೇವೆ ಮಾಡಬೇಕು ಅಂತ ಕನಸು ಹೊತ್ತು ಬಂದಿದ್ದಾರೆ. ಹುಟ್ಟಿನಿಂದಲೂ ನಾಯಕತ್ವದ ಗುಣವನ್ನೇ ಹೊತ್ತು ಬಂದಿರುವ ಮುನಿರಾಜು ಗೌಡ ಯುವ ಜನತೆಯನ್ನ ಸುಲಭವಾಗಿ ಆಕರ್ಷಿಸುತ್ತಾರೆ. ಇಂಥ ಯುವ ನಾಯಕರ ಅಗತ್ಯ ಕ್ಷೇತ್ರದ ಜನತೆಗೆ ಇದೆ ಅಂತ ಹೇಳ್ತಾರೆ. ನಮ್ಮ ಇವರ ಮುನಿರಾಜ ಗೌಡರು ಯೂತ್ ಇದ್ದಾರೆ, ಭಾಳಷ್ಟು ರಾಜಕೀಯದಲ್ಲಿ ನಿರ್ತಿರೋ ವ್ಯಕ್ತಿ ಥರ ಇದ್ದಾರೆ ಅವರು. ಈ ಭಾಳಷ್ಟು ಯುವಕರನ್ನ ಭಾಳಷ್ಟು ಅಟ್ರಾಕ್ಟ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಕ್ಷೇತ್ರದ ಜನ ಕೂಡ ಮುನಿರಾಜು ಗೌಡರನ್ನ ಮೆಚ್ಚಿಕೊಂಡಿದ್ದಾರೆ. ಯುವ ನಾಯಕನಾಗಿ ಸ್ಪರ್ಧಿಸಲು ಮುಂದೆ ಬಂದಿದ್ದಾರೆ. ರಾಜಕೀಯದಲ್ಲಿ ಯುವ ಜನತೆಯ ಪಾಲು ಹೆಚ್ಚಾಗಿ ಒಂದಷ್ಟು ಬದಲಾವಣೆ ಆಗಲಿ ಅಂತಾರೆ ಕ್ಷೇತ್ರದ ಜನ. ಅಂತ ಯುವ ಮುಖಂಡ ಮತ್ತು ಇಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರವನ್ನು ಎದುರಿಸುವಂಥ ವ್ಯಕ್ತಿ ಮತ್ತು ಏನು ಬೆಂಗಳೂರು ನಗರದಲ್ಲಿ ಇರುವುದು ಬೇರೆ ಬೇರೆ ಕ್ಷೇತ್ರಗಳಿಗೆ ಈ ಕ್ಷೇತ್ರದಿಂದ ಬೇರೆ ಬೇರೆ ರೀತಿ ಭ್ರಷ್ಟಾಚಾರ ಹಗರಣ ಆಡ್ತಾ ಇದೆ, ಅದನ್ನು ತಡಿಬೇಕಾದರೆ ಇಂಥ ಯುವ ಮುಖಂಡ ಗೆಲ್ಲಂತ ನೂರಕ್ಕೆ ನೂರು ಗೆಲ್ತೀವಿ. ಸಣ್ಣ ವಯಸ್ಸಿನಿಂದಲೂ ಸಮಾಜ ಸೇವೆ ಮಾಡಿಕೊಂಡೇ ಬೆಳೆದ ತುಳಸಿ ಮುನಿರಾಜು ಗೌಡ ಜನಪ್ರತಿನಿಧಿಯಾಗಿ ಇನ್ನೂ ಹೆಚ್ಚಿನ ಕೆಲಸ ಮಾಡುವ ಕನಸು ಹೊಂದಿದ್ದಾರೆ. ಯುವ ಸಾಧಕರ ಲಿಸ್ಟ್ನಲ್ಲಿ ಮೊದಲ ಸಾಲಲ್ಲಿ ನಿಲ್ಲೋ ಮುನಿರಾಜು ಗೌಡ ರಾಜರಾಜೇಶ್ವರಿ ನಗರಕ್ಕೆ ಅತ್ಯುನ್ನತ ಮಟ್ಟದಲ್ಲಿ ಸೇವೆ ಸಲ್ಲಿಸುವ ಇರಾದೆ ಹೊಂದಿದ್ದಾರೆ. ಸಮರ್ಥ ನಾಯಕತ್ವಕ್ಕಾಗಿ ನನಗೆ ಮತ ಹಾಕಿ, ನಾನು ನಿಮ್ಮ ಸೇವಕನಾಗಿ ಕೆಲಸ ಮಾಡ್ತೀನಿ ಅಂತಿದ್ದಾರೆ. ಇದಕ್ಕೆ ಜನ ಏನಂತಾರೆ ಮೇ 15ಕ್ಕೆ ಗೊತ್ತಾಗಲಿದೆ. ರಾಜರಾಜೇಶ್ವರಿ ನಗರ ಕ್ಷೇತ್ರ ಅಂದ್ರೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಸಾಕಷ್ಟು ಖ್ಯಾತಿ ಪಡೆದಿದೆ. ಇಂತಹ ಪ್ರಮುಖ ಕ್ಷೇತ್ರದಲ್ಲಿ ಜನರು ಯುವ ನಾಯಕನಿಗೆ ಜೈಕಾರ ಹಾಕ್ತಾರಾ ಇಲ್ವಾ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ಇದುವೇ ಈ ಹೊತ್ತಿನ ವಿಶೇಷ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.